हलो स्नेहितरे वेलकम बैक टू माय चैनल गुड आफ्टरनून एल्लरिगू नान ईग मध्यान ब्लॉग स्टार्ट माड्ता इदीनि ईग ब्लॉग स्टार्ट माड्दे नोडि स्नेहितरे नीवेल्ल एन् माड्ता इदीरा मत्ते हेंगे इदीरी ना आरामागिदीनि नीवेल्ल आरामदीरि अंत नानु अंदुकोळ्ता इदीनि बन्नि स्नेहितरे इवत्तिन नन्न ब्लॉग ಬಹಳ ಅಂದ್ರೆ ಬಹಳ ಯೂಸ್ಫುಲ್ ಅಂತಾನೆ ಹೇಳ್ತೀನಿ ಎಸ್ಪೆಷಲಿ ಲೇಡೀಸ್ಗಳಿಗೆ ಯಾಕಂದ್ರೆ ನಾನು ಇವತ್ತು ನನ್ನ ಹೇರ್ ಕೇರ್ ರೂಟೀನನ್ನು ಶೇರ್ ಮಾಡ್ತಾ ಇದ್ದೀನಿ ನನಗೆ ಹಲವಾರು ಸ್ನೇಹಿತರು ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ನಿಮ್ಮ ಹೇರ್ ಭಾಳ ಚೆನ್ನಾಗದವು ತಿಕ್ ಅದವು ಮತ್ತು ಶೈನ್ ಅದವು ಅದಕ್ಕಾಗಿ ನೀವು ಏನು ಯೂಸ್ ಮಾಡ್ತೀರಿ ಏನು ಅಪ್ಲೈ ಮಾಡ್ತೀರಿ ನಿಮ್ಮ ಹೇರ್ಗೆ ನಿಮ್ಮ ಹೇರ್ ಕೇರ್ ರುಟೀನನ್ನು ನಮ್ಮ ಜೊತೆ ಶೇರ್ ಮಾಡಿರಿ ಮೇಡಮ್ ಅಂತ ಭಾಳ ಜನ ಕೇಳ್ತಾ ಇದ್ರಿ ಅದಕ್ಕಾಗಿ ನಾನು ಇಂದಿನ ದಿವಸ ನಾನು ಪ್ಯಾಕ್ ಹಾಕೋತಾ ಇದ್ದೆ ಹೇರ್ ಪ್ಯಾಕ್ ನಿಮ್ಮ ಜೊತೆ ಶೇರ್ ಮಾಡಿದ್ರಂತ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಸಿಕಾಕೆ ಪೌಡರ್ ಇದೆ ಆರಿಜಿನ್ಸ್ ಅವ್ರು ತೊಗೊಂಡೆ ನಾನು ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಐತಿದ ಆಮೇಲೆ ಏನೈತಲ್ಲ ಏನು ಕೆಮಿಕಲ್ ಇಲ್ಲ ನ್ಯಾಚುರಲ್ ಹೇರ್ ಕೇರ್ ಮಾಡ್ಕೋಬೋದು ಇದರಿಂದ ಚಲೋ ಐತಿ ಮತ್ತು ಅಪ್ಲೈನು ಈಸಿ ಐತಿ ಆಮ್ಲ ಗುಡ್ ನೆಲ್ಲಿಕಾಯಿ ಅಂತ ಕರಿತೀವಿ ನಾವು ಗುಡ್ ನೆಲ್ಲಿಕಾಯಿ ನೆಲ್ಲಿಕಾಯಲ್ಲೇ ಗುಡ್ ನೆಲ್ಲಿಕಾಯಿ ಬರುತ್ತೆ ಅದ್ರದ್ದು ಪೌಡರ್ ಇದೆ ಅದು ಕೂದಲಿಗೆ ಭಾಳ ಚಲೋ ಇದು ಕೂಡ 100% ನ್ಯಾಚುರಲ್ ಐತಿ ಪ್ಯೂರ್ ಐತಿ ಮತ್ತು ಯಾವುದೇ ಕೆಮಿಕಲು ಇಲ್ಲ ಇದ್ರೊಳಗೆ ಕೂದಲದ ಬೇರೆ ಏನಿರ್ತೈತಿ ಸ್ಕಾಲ್ಪ್ ಅಂತ ನಾವೇನು ಕರಿತೀವಿ ಅದನ್ನು ಫುಲ್ಲಿ ಕಂಡೀಷನ್ ಮಾಡುತ್ತೆ ಆಮೇಲೆ ಏನೈತಿ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ ಹೇರ್ ಗ್ರೋತ್ ಆಗ್ತಾವೆ ಅಂದ್ರೆ ಗಟ್ಟಿ ಬರ್ತಾವೆ ಅಂದರೆ ಹೇರ್ ಫಾಲ್ ಕಂಟ್ರೋಲ್ ಮಾಡ್ತೈತಿ ಗಟ್ಟಿ ಮಾಡ್ತೈತಿ ಕೂದಲನ್ನು ಆಮೇಲೆ ಏನೈತಲ್ಲ ದಟ್ಟವಾಗಿ ಬೆಳೀತಾವೆ ಕೂದಲು ಅಂದ್ರೆ ಹೊಸ ಕೂದಲನ್ನು ಇದರಿಂದ ಏನಂತರ ಬೆಳೀತಾವೆ ಹೊಸ ಕೂದಲು ಬರ್ತಾವೆ ಅಂತಲೇ ಹೇಳ್ತೀನಿ ನಾನು ಅಂದ್ರೆ ನಮ್ಮ ಕೂದಲದ ಏನು ವ್ಯಾಲ್ಯೂಮ್ ಇರ್ತೈತಲ್ಲ ಅಂದ್ರೆ ಇಷ್ಟು ಇದ್ದಿದ್ದ ಇನ್ನೂ ಹೆಚ್ಚು ಆಗ್ತಾವೆ ನಾವು ಇದನ್ನು ಕರೆಕ್ಟಾಗಿ ರೆಗ್ಯುಲರಾಗಿ ನಾವು ಯೂಸ್ ಮಾಡೋದ್ರಿಂದ ಆಗ್ತಾವೆ ಸ್ನೇಹಿತರೆ ಹೇರ್ ಫಾಲ್ ಕಡಿಮೆ ಆಗ್ತಾವೆ ಶೈನ್ ಆ್ಯಂಡ್ ಸಿಲ್ಕಿ ಹೇರ್ ಆಗ್ತಾವೆ ಸಾಫ್ಟ್ ಆಗ್ತಾವೆ ಸೊ ನಮಗೆ ಬೇಕಾಗಿರೋದು ಏನು ಮೇನ್ ಅಂದರೆ ಹೇರ್ ಫಾಲ್ ಕಂಟ್ರೋಲ್ ಆಗಿ ಶೈನ್ ಆ್ಯಂಡ್ ಸಿಲ್ಕಿ ಆಗಲಿ ಸಾಫ್ಟ್ ಆಗಲಿ ನಮ್ಮ ಹೇರ್ಸ್ ಬ್ಯೂಟಿಫುಲ್ ಆಗಿ ಕಾಣಲಿ ಅಂತಲೇ ಇರೋದು ಸೊ ಅದಕ್ಕಂತ ಮಸ್ತ್ ಅಂದ್ರೆ ಮಸ್ತ್ ಐತಿದೆ ನಾನು ಪರ್ಸ್ನಲ್ಲಿ ಹೇಳ್ತಾ ಇದ್ದೀನಿ ಭಾಳ ಚೆನ್ನಾಗೈತಿ ಇದ್ರ ಜೊತೆ ನಾನು ರೀಟಾ ಪೌಡ್ರ್ ತರಿಸ್ಕೊಂಡೆ ಇದು ಸೇಮ್ ಪ್ಯೂರ್ ಆಗೈತಿ ನೋ ಆ್ಯಡೆಡ್ ಕೆಮಿಕಲ್ಸ್ ಯಾವುದೇ ಕೆಮಿಕಲ್ ಇಲ್ಲ ನ್ಯಾಚುರಲ್ ಹೇರ್ ಕೇರ್ ಅಂತಲೇ ಹೇಳ್ಬೋದು ಸೊ ನೀವು ತರಿಸ್ಕೊಂಡು ನೀವು ಅಪ್ಲೈ ಮಾಡಬಹುದು ರಿಸಲ್ಟ್ ಚೆನ್ನಾಗಿರುತ್ತೆ ಅಂತಲೇ ನಾನು ಹೇಳ್ತೀನಿ ಇದ್ರದ್ದು ಎಕ್ಸ್ಪೈರಿ ಡೇಟ್ 2 ಇಯರ್ಸ್ ಇರ್ತೈತಿ ನಾವು ಇದ್ರದ್ದು ಬೆನಿಫಿಟ್ ತೊಗೋಬಹುದು ಸೊ ಇದನ್ನು ಹೆಂಗೆ ಅಪ್ಲೈ ಮಾಡೋದು ಅಂತ ನಾನು ಒಂದು ಸರಿ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಬರ್ರಿ ಬನ್ನಿ ನಾವು ಹೇರ್ ಪ್ಯಾಕ್ ಕಲಿಸೋಣ ನಾ ಇಲ್ಲಿ ಒಂದು ಪ್ಲಾಸ್ಟಿಕ್ ಡಬ್ಬ ತೊಗೊಂಡೇನಿ ಸ್ಟೀಲ್ ತೊಗೊಳ್ಕಿಂತನೂ ಪ್ಲಾಸ್ಟಿಕ್ ತೊಗೊಳೋ ಚಲೋ ಒಂದು ಡಬ್ಬಿ ಅಥವಾ ಬೌಲ್ ಅಂತಲೇ ಏನು ಕರಿತೀರಿ ಅದನ್ನು ತೊಗೊಂಡೇನೆ ನಾನು ಈಗ ನೋಡಿರಿ ನಾನು ಪೌಡರ್ನ ಹಾಕೋತೀನಿ ರೀಟಾ ಪೌಡರ್ ಇದು ನೋಡ್ತಾ ಇರ್ಬೋದು ಆರಿಜಿನ್ಸ್ ಅವ್ರದ್ದು ನಾನು ಇಲ್ಲೇ ಏನು ಮಾಡತ್ತೀನಿ ಅದನ್ನು 2 ಚಮಚನ ಹಾಕ್ಕೋಬೇಕು ರೀಟಾ ಪೌಡರ್ 2 ಸ್ಪೂನ್ ಹಾಕ್ಕೋಬೇಕು ಆ ನಂತರ ಇದಕ್ಕೆ ನಾನು ಆಮ್ಲ ಪೌಡರ್ನ ಹಾಕೋತೀನಿ ಆಮ್ಲ ಪೌಡರ್ ಜಸ್ಟ್ 1 ಸ್ಪೂನ್ ಆದ್ರೆ ಸಾಕು ಅಂದ್ರೆ ಇದ್ರ ಮೇಲೆ ಏನು ಇನ್ಸ್ಟ್ರಕ್ಷನ್ ಐತಿ ಅದ್ರ ಪ್ರಕಾರ ನಾನು ಅಪ್ಲೈ ಮಾಡಿರ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವುದೇ ಕೆಮಿಕಲ್ ಇಲ್ಲ ಪ್ಯೂರ್ ಹೇರ್ ಕೇರ್ ಪೌಡರ್ ಅಂತಲೇ ಹೇಳ್ಬೋದು ಆರಿಜಿನ್ಸ್ ಅವ್ರದ್ದು ಆಮ್ಲ 1 ಸ್ಪೂನ್ ಹಾಕ್ಕೊಂಡೆ ನೆಕ್ಸ್ಟ್ ಶೀಕಾಕಾಯಿ ಪೌಡರ್ ಇದನ್ನು ನಾನು 2 ಸ್ಪೂನ್ ಸೇರಿಸ್ಕೋತೀನಿ ಮೂರೂ ಸೇರಿಸ್ಕೊಂಡು ಇದನ್ನೇನು ಮಾಡಬೇಕಾಕೈತೆ ಅಂದ್ರೆ ನಾವು ಮಿಕ್ಸ್ ಮಾಡ್ಕೋಬೇಕಾಕೈತಿ ಚಲೋ ತಂಗ ಇದು ನಾನು ಅಪ್ಲೈ ಮಾಡಿ ನಾನು ರಿಸಲ್ಟ್ ನೋಡ್ಕೊಂಡು ನಾನು ನಿಮ್ಗೆ ಶೇರ್ ಮಾಡ್ತಾ ಇರೋದು ಫ್ರೆಂಡ್ಸ್ ಬೆಸ್ಟ್ ಅಂದ್ರೆ ಬೆಸ್ಟ್ ಐತಿ ಯಾವುದೇ ಸೈಡ್ ಎಫೆಕ್ಟ್ ಆಗಲಿ ಮತ್ತೊಂದಾಗಲಿ ಇಲ್ಲ ಯಾಕಂದರೆ ಯಾವುದೇ ಕೆಮಿಕಲ್ಸ್ ಇಲ್ಲ ಇದ್ರೊಳಗೆ ಪ್ಯೂರ್ ನ್ಯಾಚುರಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಅದಕ್ಕಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ನಾವು ಚಲೋತ್ತಂಗೆ ಮಿಕ್ಸ್ ಮಾಡಿಕೊಂಡು ಮೊಸರು ಜೊತೆ ಆದರೂ ಕಲಿಸ್ಕೋಬೋದು ಅಥವಾ ನೀರು ಜೊತೆ ಆದರೂ ಮಾಡ್ಕೋಬೋದು ನಾನು ಯಾವಾಗ ಅಪ್ಲೈ ಮಾಡಿದ್ರು ಜಸ್ಟ್ ನೀರಿನೊಂದಿಗೆ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಜಸ್ಟ್ ನೀರೊಳಗೆ ಕಲಿಸಿ ಚಲೋತ್ತಂಗೆ ಒಂದು ಪೇಸ್ಟ್ ಮಾಡ್ಕೋಬೇಕು ಗಂಟು ಆಗದೆ ಇರೋ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಚಲೋತ್ತಂಗೆ ನಾವು ಒಂದು ಕರೆಕ್ಟಾದ ಒಂದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಬೇಕಾಕೈತಿ
ಯಾಕಂದ್ರೆ ಅತಿ ಏನಂತೀರ ನೀವು ನೀರು ನೀರು ಮಾಡಿದ್ರೂ ಕೂದಲಿಗೆ ಕರೆಕ್ಟಾಗಿ ಅಪ್ಲೈ ಆಗಂಗಿಲ್ಲ ಮೀಡಿಯಂ ಆಗಿ ಅಷ್ಟು ತಿಕ್ಕೋ ಅಲ್ಲ ಅಷ್ಟು ಏನಂತೀರ ತಿನ್ನೋ ಅಲ್ಲ ಆ ಥರ ನಾವು ಕಲಸ್ಕೋಬೇಕಾಗೈತಿ ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು ಕಲಸ್ತಾನ ಮಿಕ್ಸ್ ಮಾಡ್ಕೋಬೇಕು ಒಂದು ಪ್ಯಾಕ್ ರೆಡಿ ಆಕೈತಿ ನೋಡ್ತಾ ಇರ್ಬೋದು ನಾ ಯಾವ ಥರ ಕಲಸ್ಕೊಂಡೇನೆ ಅಂತ ಇದೇ ಥರ ಕಲಸ್ಕೊಂಡು ಅಪ್ಲೈ ಮಾಡೋದು ಬರ್ರಿ ಹೆಂಗೆ ಅಪ್ಲೈ ಮಾಡೋದು ನಾ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿದ್ರಲ್ಲ ಸ್ನೇಹಿತರೆ ನಾನು ಪೇಸ್ಟ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ನೀವು ಅತಿ ತೆಳುವಾಗಿ ಇರಬಾರ್ದು ಯಾಕಂದ್ರೆ ಕೂದಲಿಗೆ ಕೂಡಂಗಿಲ್ಲ ಹಿಂಗೆ ಬಿದ್ದು ಹೋಗ್ಬಿಡ್ತೈತಿ ಸ್ವಲ್ಪ ಗಟ್ಟಿ ಇದ್ರೆ ಕೂಡ್ತೈತಿ ಸ್ಕಾಲ್ಪಿಗೆಲ್ಲ ನಮಗೆ ಮೇನ್ ಇರೋದು ಸ್ಕಾಲ್ಪ್ ಅಂದ್ರೆ ಒಂದು ಗಿಡಕ್ಕೆ ಬೇರ್ ಎಷ್ಟು ಇಂಪಾರ್ಟೆಂಟ್ ಕೂದಲಿಗೆ ನಮ್ಮ ಸ್ಕಾಲ್ಪ್ ಭಾಳ ಇಂಪಾರ್ಟೆಂಟ್ ಅದಕ್ಕೋಸ್ಕರ ನಾವು ಇಷ್ಟು ಇದ್ರೆ ಸಾಕು ಈಗ ಇದನ್ನು ಹೆಂಗೆ ಹಚ್ಕೊಳ್ತೇನೆ ನಾನಂತ ತೋರಿಸ್ತೇನೆ ನಿಮ್ಗೆ ಈ ಥರ ಒಂದು ಬ್ರಷ್ ತೊಗೊಂಡೇನೆ ನಾನು ಬ್ರಷಿಂದ ಅಪ್ಲೈ ಮಾಡೋಕ್ಕೆ ಈಸಿ ಆಗ್ತೈತಿ ತಗೋತೀನಿ ಸ್ವಲ್ಪ ಸ್ವಲ್ಪ ತೊಗೊಂಡು ನಾವು ನಮ್ಮ ಕೂದಲಿಗೆ ಹಚ್ಕೋಬೇಕಾಗೈತಿ ಮೇನ್ ಬೇರಿಗೆ ಈ ಥರ ಅಪ್ಲೈ ಮಾಡಬೇಕು ಈಗ ನೆಕ್ಸ್ಟ್ ಅಲ್ಲಿ ಥರ ಹಚ್ಕೋಬೇಕು ಸೀಗಕಾಯ್ದ ಇದು ವಾಸನೆ ಚೆನ್ನಾಗಿ ಬರ್ತೈತಿ ಹಚ್ಕೊಳ್ಳೋ ಮುಂದೆ ಗೊತ್ತಾಗ್ಬಿಡ್ತೈತಿ ನಮಗೆ ಈ ಥರ ಸೈಡ್ ಆಯ್ತು ಈಗ ನಾನು ಈ ಸೈಡ್ ಅಪ್ಲೈ ಮಾಡ್ಕೋತೀನಿ ಈ ಥರ ನೋಡ್ತಾ ಇದ್ರಲ್ಲ ನಾನೀಗ ಫುಲ್ ಅಪ್ಲೈ ಮಾಡಿಕೊಂಡು ನಿಮಗೆ ಫೈನಲ್ ಆಗಿ ತೋರಿಸ್ತೀನಿ ಈ ಥರ ಒಟ್ಟು ಸ್ಕಾಲ್ಪಿಗೆ ನಾನು ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್ ನಾ ಫುಲ್ ಹಾಕ್ಕೊಂಡು ನಿಮ್ಗೆ ಫೈನಲ್ ಆಗಿ ತೋರಿಸ್ತೀನಿ ನೋಡ್ರಿ ಫುಲ್ ತಲೆಗೆಲ್ಲ ಫುಲ್ ಅಪ್ಲೈ ಮಾಡ್ಕೊಂಡೆ ನಾನು ಹಿಂದ್ಗಡೆ ಇದು ಎಲ್ಲ ನೋಡ್ತಾ ಇರ್ಬೋದು ನಿಮ್ಗೊಂದು ತುಂಬ ಹಾಕೊಂಡ್ಬಿಟ್ಟೇನಿ ಒಂದು ಅರ್ಧ ತಾಸು ಯಾಕಂದ್ರೆ ಒಣಗಬೇಕು ಫುಲ್ ಎಲ್ಲ ಅದೆಲ್ಲನೂ ಏನಂದ್ರೆ ಇದೇನು ನಾವು ಏನು ಮಿಕ್ಸ್ ಮಾಡ್ಕೋತೀವಲ್ಲ ಇಫ್ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದವ್ರು ತರಿಸ್ಕೊಂಡು ನೀವೇನಾದರೂ ಅಪ್ಲೈ ಮಾಡೋದಿತ್ತು ಅಂತಂದ್ರೆ ನೀವು ಕಲಿಸ್ಕೊಂಡ ನಂತರ ಒಂದು ಸ್ವಲ್ಪ ಇಲ್ಲರ ಅಥವಾ ಎಲ್ಲರ ಒಂದು ಪ್ಯಾಚ್ ಹಾಕ್ಕೊಂಡು ನೋಡ್ರಿ ಸ್ಕಿನ್ಗೆ ನ್ಯಾಚುರಲ್ ಐತಿ ಆದರೂ ಕೆಲವೊಬ್ರಿಗೆ ನ್ಯಾಚುರಲ್ಲು ಆಗಿ ಬರ್ತಿರಂಗಿಲ್ಲ ಸ್ಕಿನ್ ಅಲರ್ಜಿ ಆಗೋದಿರ್ತೈತಿ ತುರ್ಕಿ ಆಗೋದಿರ್ತೈತಿ ರೆಡ್ಡಿಶ್ ಆಗೋದಿರ್ತೈತಿ ಹಿಂಗಾಗಿ ಸ್ವಲ್ಪ ಒಂದು ಡಾಟ್ ಎಲ್ಲರ ಇಟ್ಕೊಂಡು ನೋಡ್ರಿ ಸ್ಕಿನ್ಗೆ ನೋಡಿ ನಿಮಗೆ ಯಾವುದೇ ರೀತಿಯ ಏನು ಪ್ರಾಬ್ಲಮ್ ಆಗಲಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಕೂದಲಿಗೆ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ ನೋಡಿರಿ ಎಲ್ಲ ಹೆಣ್ಮಕ್ಳಿಗೂ ಕೂದಲು ಅಂದರೆ ಇಷ್ಟ ಅಂತ ಅನ್ಕೋತೀನಿ ಮತ್ತು ಏನಂದ್ರೆ ಕೂದಲು ಎಷ್ಟು ಚೆನ್ನಾಗಿರ್ತಾವೆ ಉದ್ದಿರ್ತಾವೆ ದಪ್ಪ ಇರ್ತಾವೆ ಅಷ್ಟೇ ಹೆಣ್ಮಕ್ಳ ಲಕ್ಷಣ ಅಂತ ಹಿಂಗಾಗಿ ಕೂದಲು ಭಾಳ ಇಂಪಾರ್ಟೆಂಟ್ ಅದ್ರ ಆರೈಕೆನೋ ಅಷ್ಟೇ ಇಂಪಾರ್ಟೆಂಟ್ ನಾವು ಯಾಕೆ ನಮ್ದು ಹೇರ್ ಕೇರ್ ಯಾಕೆ ಚಲೋ ಮಾಡ್ಕೋಬಾರ್ದು ಅಂಥೇಳಿ ನಾನು ತರಿಸ್ಕೊಂಡೆ ಸ್ನೇಹಿತರೆ ಆಮೇಲೆ ಈಗೆಲ್ಲ ಇದು ಒಂದು ಅರ್ಧ ಗಂಟೆ ಡ್ರೈ ಆಗಬೇಕು ಅರ್ಧ ಆಮೇಲೆ ಹೆಡ್ ಬಾತ್ ಮಾಡ್ತೀನಿ ಆಮೇಲೆ ಡ್ರೈ ಆದಮೇಲೆ ನಾನು ನಿಮ್ಮ ಜೊತೆ ಏನು ಮಾಡ್ತೀನಿ ಅಂದರೆ ಶೇರ್ ಮಾಡ್ಕೋತೀನಿ ಹೇರ್ಸ್ ಯಾವ ಥರ ಆಗ್ಯಾವ ಅಂಥೇಳಿ ಸೊ ಇದೇ ನನ್ನ ಹೇರ್ ಕೇರ್ ರುಟೀನ್ ನೋಡಿರಿ ಸ್ನೇಹಿತರೆ ನಾನು ಇಷ್ಟೇನ ಮಾಡ್ತಾ ಇದ್ದೀನಿ ಈಗ ಬೇರೆ ಯಾವುದೂ ಅಪ್ಲೈ ಮಾಡ್ತಾ ಇಲ್ಲ ಜಸ್ಟ್ ಇದನ್ನಷ್ಟೇ ಅಪ್ಲೈ ಮಾಡ್ತಾ ಇದ್ದೀನಿ
ಚಲೋ ಬಂದೈತಿ ರಿಸಲ್ಟ್ ಅಡ್ಡಿ ಇಲ್ಲ ಕೂದಲು ಉದುರೋದು ಬಹಳ ಕಡಿಮೆ ಆಗೈತಿ ಅದನ್ನು ಹೇಳಿದ್ನೆಲ್ಲ ನಿಮಗೆ ನಾನು ಡ್ರೈ ಆದಮೇಲೆ ಯಾವ ಥರ ನರೇಶ್ ಆದವು ಕೂದಲು ಯಾವ ಥರ ಸಾಫ್ಟ್ ಸಿಲ್ಕಿ ಕಾಣ್ತಾವು ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಸೊ ನೋಡ್ತಾ ಇರಿ ಎಂಡ್ವರೆಗೂ ನೋಡ್ತಾ ಇರಿ ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನು ಇವತ್ತು ಬೆಳಗ್ಗೆನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ನಿನ್ನೆ ಹೇರ್ ಪ್ಯಾಕ್ ಅಪ್ಲೈ ಮಾಡಿದ್ದೆ ಅದು ಹಾಕೊಂಡು ಆದ ನಂತರ ಹೆಡ್ ಬಾತ್ ಮಾಡಿದ ನಂತರ ಯಾವ ಥರ ಹೇರ್ಸ್ ಆಗ್ತಾವು ಅನ್ನೋದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಾವು ಹೆಡ್ ಬಾತ್ ಮಾಡಿದ ದಿವಸಕ್ಕಿಂತನೂ ನೆಕ್ಸ್ಟ್ ಡೇನ ಕರೆಕ್ಟಾಗಿ ನಮ್ಗೆ ನರೇಶ್ ಆಗಿರ್ತಾವೆ ಹೇರ್ಸ್ ಹೀಗಾಗಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನೋಡ್ರಿ ನನ್ನ ಹೇರ್ಸ್ ಯಾವ ಥರ ಆಗ್ಯಾವ ಅಂತ ಹೇಳಿ ನೋಡ್ತಾ ಇದ್ರಲ್ಲ ಯಾವ ಥರ ಎಷ್ಟು ಏನಂತೀರ ಬೌನ್ಸಿ ಫ್ರೀಝಿ ಆಮೇಲೆ ಸ್ಮೂತ್ ಆಗ್ಯಾವ ಶೈನಿ ಆಗ್ಯಾವ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ ನೋಡ್ರಿ ನಿಜವಾಗ್ಲೂ ಚೆನ್ನಾಗೈತಿ ಸೊ ಬಹಳ ಜನ ಕೇಳ್ತಾ ಇದ್ರಿ ನಿಮ್ಮ ಹೇರ್ ಕೇರ್ ರುಟೀನ್ ತಿಳಿಸ್ರಿ ನಿಮ್ಮ ಹೇರ್ಸ್ ಭಾಳ ಚೆನ್ನಾಗಿದಾವ ನೀವೇನು ಮಾಡ್ತೀರಿ ಕೂದಲಿಗೆ ಅಂಥೇಳಿ ಅದಕ್ಕಾಗಿ ನಾನು ಮೊದಲು ಯೂಸ್ ಮಾಡಿದೆ ಫ್ರೆಂಡ್ಸ್ ಯೂಸ್ ಮಾಡಿ ನನಗೆ ಹೆಂಗೆ ರಿಸಲ್ಟ್ ಸ್ಯಾಟಿಸ್ಫೈಡ್ ಆಗ್ತೈತಿ ನೋಡಿಕೊಂಡು ನಾನು ನಿಮಗೆ ತಿಳಿಸ್ಬೇಕಂಥೇಳಿ ನಾನು ತಿಳಿಸಿದ್ದಿಲ್ಲ ಅದ್ರದ್ದು ಲಿಂಕ್ ನನ್ನ ಹತ್ರ ಐತಿ ನಾನು ಅದನ್ನು ಶೇರ್ ಮಾಡ್ತೀನಿ ಯಾರಿಗಾರ ಬೇಕಿದ್ದರೆ ನ್ಯಾಚುರಲ್ ಹೇರ್ ಕೇರ್ ಬೇಕಿದ್ದರೆ ಅದನ್ನು ನೀವು ತರಿಸ್ಕೋಬಹುದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ನನ್ನ ಹೇರ್ ಕೇರ್ ರುಟೀನ್ ಬ್ಲಾಗ್ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ನಿಮಗೆ ಏನು ಅನಿಸ್ತೈತಿ ಅದನ್ನು ಕಮೆಂಟ್ಸ್ ಮಾಡಿರಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ನನಗೆ ಭಾಳ ಇಂಪಾರ್ಟೆಂಟ್ ಮತ್ತು ಯಾರು ಹೊಸಬ್ರು ನೋಡತ್ತೀರಿ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ಥರ ಸಪೋರ್ಟ್ ಮಾಡ್ತಾನೆ ರೀ ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಇನ್ನೊಂದು ವಿಡಿಯೋಂದಿಗೆ ನಾನು ಭೇಟಿ ಆಗ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಸೊ ನಾಳೆ ವಿಡಿಯೋಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು